ಶ್ರೀ ಸಾಯಿರಾಮ್ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಆತ್ಮೀಯ ಸ್ವಾಗತ ಮಕ್ಕಳೇ ನಾವು ಇವತ್ತು ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಈ ಒಂದು ಪಠ್ಯ ಭಾಗದಲ್ಲಿ ಈಗ ಪದ್ಯ ಭಾಗವನ್ನು ತಗೊಳ್ಳೋಣ ಅದರಲ್ಲಿರುವಂತಹ ಸಣ್ಣ ಸಂಗತಿ ಅಂತ ಹೇಳುವಂತಹ ಒಂದು ಪದ್ಯ ಭಾಗವನ್ನು ಶುರು ಮಾಡೋಣ ಈ ಸಣ್ಣ ಸಂಗತಿ ಅಂತ ಹೇಳುವಂಥದ್ದು ಒಂದು ತಾಯಿ ಮಗುವಿಗೆ ಯಾವ ರೀತಿ ಹಾರೈಕೆಯನ್ನು ಮಾಡ್ತಾಳೆ ಅಥವಾ ಆರೈಕೆಯನ್ನು ಮಾಡ್ತಾಳೆ ತನ್ನ ತಾಯಿ ಆಗಿರುವವಳು ತನ್ನ ತಾಯಿ ಆಗಿರುವವಳು ತನ್ನ ಮಗುವಿಗೋಸ್ಕರ ಯಾವ ರೀತಿಯ ಒಂದು ತ್ಯಾಗವನ್ನು ಮಾಡ್ತಾಳೆ ಅಂತ ಹೇಳುವಂಥದ್ದನ್ನು ಈ ಒಂದು ಪದ್ಯ ಭಾಗದಲ್ಲಿ ಕೂಡ ತಿಳ್ಕೊಳ್ಬಹುದಾಗಿದೆ ಈ ಪದ್ಯವನ್ನು ಆರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಕಥೆಯ ಮೂಲಕ ಈ ಒಂದು ಪದ್ಯವನ್ನು ಆರಂಭ ಮಾಡ್ತೀನಿ ಅಂದರೆ ತಾಯಿಯ ಬಗ್ಗೆ ಇರುವಂತಹ ಒಂದು ಸಣ್ಣ ಕಥೆ ಜನನಿ ತಾನೇ ಮೊದಲ ಗುರುವು ಮನೆ ಮೊದಲ ಪಾಠಶಾಲೆ ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳುವಂತಹ ಒಂದು ಮಾತನ್ನು ನೀವು ಕೇಳಿರಬಹುದು ಹಾಗೆ ಹಲವಾರು ಗಾದೆ ಮಾತುಗಳನ್ನು ಕೂಡ ಕೇಳಿರಬಹುದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಊರಿಗೆ ಅರಸನಾದರೂ ತಾಯಿಗೆ ಮಗನೇ ಹೆತ್ತ ತಾಯಿಗೆ ಹೆಗ್ಗಣ ಮಗ್ಗು ಹೆಗ್ಗಣ ಮುದ್ದು ಹೆತ್ತ ತಾಯಿಗೆ ಹೆಗ್ಗಣ ಮುದ್ದು ಈ ರೀತಿಯ ಹಲವಾರು ರೀತಿಯ ನಾವು ಗಾದೆ ಮಾತುಗಳನ್ನು ಕೇಳುವುದು ಮಾತ್ರ ಅಲ್ಲದೆ ಆ ಒಂದು ತಾಯಿಯ ತ್ಯಾಗವನ್ನು ಅರ್ಥ ಮಾಡ್ಕೊಳ್ಬೇಕು ತನ್ನ ಮಕ್ಕಳಿಗೋಸ್ಕರ ಆದವಳು ಯಾವ ರೀತಿಯ ಒಂದು ತ್ಯಾಗವನ್ನು ಮಾಡುವುದಕ್ಕೂ ಕೂಡ ಸಿದ್ಧಳಾಗಿರ್ತಾಳೆ ಅಂತ ಹೇಳುವಂಥದ್ದನ್ನು ನಾವು ನೆನಪಿನಲ್ಲಿ ನೆನಪಿನಲ್ಲಿಟ್ಟುಕೊಂಡು ನಮ್ಮ ತಾಯಿಯನ್ನು ನಮಗೆ ಆಗುವಷ್ಟು ಸಾಧ್ಯ ಆಗುವಷ್ಟು ರೀತಿಯಲ್ಲಿ ಜೀವನದಲ್ಲಿ ಸಂತೋಷವಾಗಿ ಅವಳು ಕ್ಷಣ ಕ್ಷಣವು ಆನಂದವಾಗಿ ಇರುವಂತಹ ಒಂದು ಅವಕಾಶವನ್ನು ಹಾಗೆ ನಮ್ಮ ಪ್ರಯತ್ನವನ್ನು ಕೂಡ ಮಾಡಿಕೊಡಬೇಕಾಗಿರುವಂಥದ್ದು ಮಕ್ಕಳೆಲ್ಲ ಮಕ್ಕಳೆಲ್ಲರೂ ಆಗಿರುವಂತಹ ನಿಮ್ಮ ನಮ್ಮೆಲ್ಲರ ಒಂದು ಕರ್ತವ್ಯ ಕೂಡ ಆಗಿದೆ ಹಾಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಅಂತ ಹೇಳಿದೆ ಅದನ್ನು ಮಾತಾಡ್ತಾ ಮಾತಾಡ್ತಾ ಮರ್ತುಬಿಟ್ಟೆ ಈಗ ಆ ಒಂದು ತಾಯಿಯ ಬಗ್ಗೆ ಇರುವಂತಹ ಸಣ್ಣ ಕಥೆಯನ್ನು ಹೇಳಿ ಈ ಪದ್ಯ ಭಾವ ಪದ್ಯ ಭಾಗವನ್ನ ಶುರು ಮಾಡ್ತೀನಿ ಮಕ್ಕಳೇ ಒಂದು ದಿನ ತಾಯಿ ಮಗ ಇಬ್ರು ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಅವಳು ತನ್ನ ಗಂಡನನ್ನ ಕಳ್ಕೊಂಡು ವಿಧವೇ ಆಗಿರ್ತಾಳೆ ಹಾಗೆಯೇ ಚಿಕ್ಕವಾಗ ಚಿಕ್ಕದಾಗಿರುವಂತಹ ತನ್ನ ಮಗನನ್ನ ಹೇಗೋ ಬೆಳೆಸಿ ದೊಡ್ಡವಳನ್ನಾಗಿ ದೊಡ್ಡವನನ್ನಾಗಿ ಮಾಡ್ತಾಳೆ ಆ ಮಗ ದೊಡ್ಡವನಾಗಿ ಬೆಳೆಯುತ್ತಾ ಇರುವ ಹಾಗೆ ಅವಳು ಕೆಲಸಕ್ಕೆ ಹೋಗಿ ಅಂದ್ರೆ ಪಕ್ಕದ ನೆರೆಹೊರೆಯ ಮನೆಗಳಲ್ಲೆಲ್ಲ ಪಾತ್ರೆಗಳನ್ನು ತೊಳೆಯುವಂಥದ್ದು ಮನೆಯನ್ನು ಗುಡಿಸುವಂಥದ್ದು ಈ ರೀತಿ ಬೇರೆ ಬೇರೆ ಮನೆ ಮನೆಯ ಕೆಲಸಗಳನ್ನು ಮಾಡಿ ಹೇಗೋ ಆ ಒಂದು ದುಡ್ಡನ್ನು ಸಂಪಾದನೆ ಮಾಡಿ ತನ್ನ ಮಗನ ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಸಲಿಕ್ಕೆ ಸಹಾಯ ಮಾಡ್ತಾಳೆ ಮಗು ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ ಹಾಗೆಯೇ ಪ್ರಾಥಮಿಕ ಹಂತದಲ್ಲಿ ಆ ಒಂದು ಶಿಕ್ಷಣವನ್ನು ಮುಂದುವರಿಸ್ತಾ ಇರಬೇಕಾದ್ರೆ ಮಗ ಏನ್ಮಾಡ್ತಾನೆ ತುಂಬ ಒತ್ತಡವನ್ನು ಹಾಕ್ತಾನೆ ತಾಯಿಗೆ ಒತ್ತಡವನ್ನ ಹಾಕಿ ಏನ್ ಮಾಡ್ತಾನೆ ನನ್ಗೆ ಒಂದು ಸೈಕಲ್ ಬೇಕು ಅಂತ ಹೇಳುವಂತಹ ಮಾತನ್ನ ತಾಯಿಗೆ ಮಗ ಕೇಳ್ತಾನೆ ತನ್ನ ಮಗನಿಗೆ ತೊಂದರೆ ಆಗ್ಬಾರ್ದು ಅವನು ಸದಾ ಸಂತೋಷವಾಗಿರ್ಬೇಕು ಅಂತ ಹೇಳಿ ಹೇಗೋ ಸಾಲ ಮಾಡಿ ಏನ್ ಮಾಡ್ತಾಳೆ ಒಂದು ಸೈಕಲ್ ಅನ್ನು ಕೂಡ ಖರೀದಿ ಮಾಡಿ ಆ ಒಂದು ತಾಯಿ ಕೊಡ್ತಾಳೆ ಆ ಒಂದು ಸಂದರ್ಭದಲ್ಲಿ ತಾಯಿ ಮಗು ಬೆಳೀತಾ ಇರುವಾಗಲೇ ತಾಯಿ ಒಂದು ಕಣ್ಣು ಕಳ್ಕೊಂಡಿರ್ತಾಳೆ ಬರೀ ಒಂದು ಕಣ್ಣಿನಿಂದ ಮಾತ್ರ ಅವಳ ದೃಷ್ಟಿ ಅಂದ್ರೆ ಅವಳಿಗೆ ಕಾಣುವಂಥದ್ದು ಪ್ರಪಂಚವನ್ನ ಕಾಣುವುದಕ್ಕೆ ಒಂದು ಕಣ್ಣು ಮಾತ್ರ ಇರುತ್ತೆ ಒಂದು ಕಣ್ಣನ್ನ ಕಳ್ಕೊಂಡಿರ್ತಾಳೆ ಹಾಗೆ ಮಗ ಬೆಳೀತಾ ಇದ್ದ ಹಾಗೆ ನಿನ್ನ ಕಣ್ಣು ಏನಾಗಿದೆ ಅಂತ ಹೇಳುವಂತಹ ಮಾತನ್ನ ಕೇಳ್ತಾ ಇರ್ತಾನೆ ಅವಳು ಯಾವುದೋ ಒಂದು ನೆಪ ಹೇಳಿ ಏನು ಏನ್ ಮಾಡ್ತಾಳೆ ಮುಚ್ಚಿಕೊಂಡಿರ್ತಾಳೆ ಅಂದ್ರೆ ಇದ್ದ ವಿಷಯವನ್ನ ನಿಜ ವಿಷಯವನ್ನ ತನ್ನ ಮಗನಿಗೆ ಹೇಳದೆ ಅವನು ನಾನ್ ಪಡುವಂತಹ ನೋವನ್ನ ಪಡ್ಕೊಳ್ಬಾರ್ದು ಅವನು ಸದಾ ಸಂತೋಷವಾಗಿರಬೇಕು ನನ್ನಿಂದ ಯಾವುದೇ ರೀತಿಯ ನೋವನ್ನ ನನ್ನ ಹಾಗೆ ಅವನ ಜೀವನದಲ್ಲಿ ಕಷ್ಟಪಡಬಾರ್ದು ಓದಿ ದೊಡ್ಡವನಾಗಿ ಒಳ್ಳೆಯ ಒಂದು ಉದ್ಯೋಗವನ್ನ ಪಡ್ಕೊಳ್ಬೇಕು ಅಂತ ಹೇಳುವಂತಹ ಆಸೆಯಿಂದ ತನ್ನ ಕಣ್ಣಿನ ಸಮಸ್ಯೆಯ ಬಗ್ಗೆ ಯಾ ಯಾತಕ್ಕೋಸ್ಕರ ನನಗೆ ಒಂದು ಕಣ್ಣನ್ನ ಕಳ್ಕೊಂಡಿದ್ದೀನಿ ಅಂತ ಹೇಳುವಂತಹ ಮಾತನ್ನ ತಾಯಿ ಹೇಳದೆ ಸುಮಾರು ವರ್ಷಗಳು ಹೇಳೋದೇ ಇಲ್ಲ ಹಾಗೆಯೇ ಮಗನ ಮಗನ ಒಂದು ಪ್ರಗತಿಯ ಬಗ್ಗೆ ಶಾಲೆಗೆ ಹೋಗ್ಬೇಕು ಅವನು ಯಾವ ರೀತಿ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾನಾ ಇಲ್ವಾ ಅಂತ ಹೇಳುವಂತಹ ಒಂದು ದೃಷ್ಟಿಯಿಂದ ತಾಯಿ ಮಗನ ಮೇಲಿನ ಪ್ರ ಪ್ರೀತಿಯಿಂದ ಏನ್ ಮಾಡ್ತಾಳೆ ಅವನು ಓದುತ್ತಾ ಇರುವಂತಹ ಒಂದು ಶಾಲೆಗೆ ಹೋಗ್ತಾಳೆ ಅಲ್ಲಿ ಶಿಕ್ಷಕರ ಹತ್ರ ಅವನ ಶಿಕ್ಷಣದ ಕುರಿತು ಎಲ್ಲ ವಿಚಾರವನ್ನ ಮಾಡಿ ಮನೆಗೆ ವಾಪಸ್ ಮರಳಿ ಬರ್ತಾಳೆ ಹಿಂತಿರುಗಿ ಮನೆಗೆ ಬಂದ ಮೇಲೆ ಸಾಯಂಕಾಲ ಮಗ ಕೂಡ ಶಾಲೆಯನ್ನ ಮುಗಿಸಿ ಬರ್ತಾನೆ ಆ ಒಂದು ಮಗ ತಾಯಿಯ ಮೇಲೆ ರೇಗಾಡ್ತಾನೆ ಕಾರಣ ಏನು ಅಂತ ಹೇಳಿದ್ರೆ ಅವನ ಗೆಳೆಯರೆಲ್ಲರೂ ಅವಳ ಅವಳಿಗೆ ಅಂದ್ರೆ ಅವನ ಆ ಹುಡುಗನ ತಾಯಿಗೆ ಒಂದೇ ಕಣ್ಣು ಇರೋದ್ರಿಂದ ರೇಗಾಡ್ತಾನೆ ನೀನು ಒಂದೇ ಕಣ್ಣು ಇರೋದ್ರಿಂದ ನನ್ಗೆ ಎಲ್ಲರೂ ಒಕ್ಕಣ್ಣನ ಮಗ ಅಂತ ಹೇಳ್ತಾರೆ ನಿನ್ಗೆ ಒಂದೇ ಕಣ್ಣು ಇರೋದ್ರಿಂದ ಈ ರೀತಿ ನನಗೆ ಅವಮಾನ ಮಾಡ್ತಾ ಇದ್ದಾರೆ ನನ್ನ ಗೆಳೆಯರೆಲ್ಲರೂ ಅವಮಾನ ಮಾಡ್ತಾರೆ ಅಂತ ಹೇಳುವಂತ ಒಂದು ರಂಪಾಟವನ್ನ ಮಾಡ್ತಾನೆ ಅವಾಗ ತಾಯಿ ಮಗುವಿಗೆ ನನ್ನಿಂದ ನೋವಾಗಬಾರ್ದು ಅಂತ ಹೇಳಿ ತನ್ನ ನೋವನ್ನ ಒಳಗೆ ನುಂಗಿಕೊಂಡು ಏನ್ ಮಾಡ್ತಾಳೆ ಆಯ್ತು ನಿನ್ಗೆ ತೊಂದರೆ ಆಗೋದಾದರೆ ಇವತ್ತಿನಿಂದ ನಾನು ನಿನ್ನ ಶಾಲೆಗೆ ಯಾವತ್ತು ಕೂಡ ಬರುವುದಿಲ್ಲ ಎಂಬ ಮಾತನ್ನ ತಾಯಿ ಹೇಳ್ತಾಳೆ ಹಾಗೆ ಮಗ ಬೆಳೆದು ದೊಡ್ಡವನಾಗ್ತಾನೆ ಬೆಳೆದು ದೊಡ್ಡವನಾಗ್ತಾ ಹೋದ ಹಾಗೆ ಅವನು ಸುಮಾರು ಪದವಿ ಪೂರ್ವ ಹಂತಕ್ಕೆ ಅಂದ್ರೆ ಕಾಲೇಜು ಸ್ಟೂಡೆಂಟ್ ಆಗಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಅವನು ತುಂಬಾ ಒತ್ತಡವನ್ನ ಹಾಕ್ತಾನೆ ನನಗೆ ಒಂದು ಬೈಕ್ ಕೊಡಿಸ್ಬೇಕು ಅಂತ ಹೇಳುವಂತಹ ಮಾತನ್ನ ಹೇಳ್ತಾನೆ ತನ್ನ ಮಗನ ಸಂತೋಷನೇ ನನ್ನ ಸಂತೋಷ ಅಂತ ಹೇಳಿ ಆ ತಾಯಿ ಏನ್ ಮಾಡ್ತಾಳೆ ತನ್ನಲ್ಲಿರುವಂತಹ ಚಿನ್ನದ ಸರವನ್ನ ಮಾರಿ ಏನ್ ಮಾಡ್ತಾಳೆ ಮಗನಿಗೆ ಬೈಕನ್ನು ಕೂಡ ಕೊಡಿಸ್ತಾಳೆ ಹಾಗೆ ಬೈಕನ್ನ ಕೊಡಿಸ್ತಾ ಇದ್ದಾಗೆ ಅವನು ಓದಿ ಇನ್ನಷ್ಟು ಒಳ್ಳೆಯ ಒಂದು ಪದವಿಯನ್ನ ಪಡೆದು ಹಾಗೆ ಒಳ್ಳೆಯ ಒಂದು ಕಂಪನಿಯಲ್ಲಿ ಉದ್ಯೋಗವನ್ನು ಕೂಡ ಪಡ್ಕೊಳ್ತಾನೆ ಮಗನಿಗೆ ಮದುವೆಯ ವಯಸ್ಸು ಆಯ್ತು ಅಂತ ಹೇಳುವಂತಹ ದೃಷ್ಟಿಯಿಂದ ತಾಯಿ ಏನ್ ಮಾಡ್ತಾರೆ ಮಗನಿಗೆ ಮದುವೆಯನ್ನ ಮಾಡಬೇಕು ಅಂತ ಹೇಳುವಂತಹ ಒಂದು ವಿಷಯವನ್ನ ತನ್ನ ಮಗನ ಜೊತೆ ಪ್ರಸ್ತಾಪ ಮಾಡ್ತಾಳೆ ಆ ಒಂದು ಸಂದರ್ಭದಲ್ಲಿ ಮಗ ಹೇಳ್ತಾನೆ ನಮ್ಮ ಕಂಪನಿಯಲ್ಲಿ ನಾನು ಯಾವುದೋ ಒಂದು ಹುಡುಗಿಯನ್ನ ಪ್ರೀತಿ ಮಾಡಿದ್ದೀನಿ ಅವಳನ್ನೇ ಮದುವೆ ಆಗ್ಬೇಕು ಅಂತ ಹೇಳುವಂತಹ ಮಾತನ್ನ ಹೇಳಿದಾಗ ತಾಯಿ ತನ್ನ ತನ್ನ ವಯಸ್ಸಿಗೆ ಬಂದಿರುವಂತಹ ಮಗನಿಗೆ ಯಾವುದೇ ರೀತಿಯ ಮನಸ್ಸಿಗೆ ಬೇಸರ ನೀಡಬಾರದು ಅಂತ ಹೇಳಿ ಅದಕ್ಕೂ ಕೂಡ ಒಪ್ಪಿಗೆಯನ್ನ ನೀಡುತ್ತಾಳೆ ಆ ಒಂದು ಸಂದರ್ಭದಲ್ಲಿ ಅವನಿಗೆ ಇಷ್ಟ ಇರುವಂತಹ ಹುಡುಗಿಯ ಜೊತೆ ಮದುವೆಯನ್ನ ಕೂಡ ಮಾಡ್ತಾರೆ ಕೆಲವು ದಿನಗಳ ನಂತರ ಆ ಮಗನ ಹೆಂಡತಿ ನಮಗೆ ಬೇರೆ ಹೊಸ ಮನೆಯನ್ನ ಕಟ್ಟಿಸ್ಬೇಕು ಅಂತ ಹೇಳುವಂತಹ ಮಾತನ್ನ ಹೇಳಿದಾಗ ಮಗ ಈಗಾಗಲೇ ಸಂಪಾದನೆ ಮಾಡ್ತಾ ಇರೋದ್ರಿಂದ ಅಲ್ಪ ಸ್ವಲ್ಪ ದುಡ್ಡು ಕೂಡ ಬರ್ತಾ ಇರೋದ್ರಿಂದ ಹೊಸ ಮನೆಯನ್ನು ಕೂಡ ಕಟ್ಟಿಸ್ತಾರೆ ಆ ಮನೆಯಲ್ಲಿ ತಾಯಿ ಕೂಡ ಇರ್ತಾಳೆ ಹಾಗೆಯೇ ತನ್ನ ಮಗನ ಹೆಂಡತಿ ಆ ತನ್ನ ಗಂಡನ ಜೊತೆ ಅಂದ್ರೆ ಆ ತಾಯಿಯ ಮಗನ ಜೊತೆ ನಾವು ಜೊತೆಯಲ್ಲಿರುವಾಗ ಈ ಒಂದು ಕಣ್ಣಿರುವಂತಹ ಅತ್ತೆ ಇರುವಂತದ್ದು ಸರಿಯಲ್ಲ ನಮ್ಮ ಹಳೆಯ ಮನೆಯಲ್ಲಿಯೇ ಅವಳು ವಾಸವನ್ನ ಮಾಡ್ಲಿ ಅಲ್ಲೇ ಜೀವನವನ್ನ ನಡೆಸ್ಲಿ ಅಂತ ಹೇಳುವಂತಹ ರೀತಿಯಲ್ಲಿ ಮಗಳು ಏನ್ ಮಾಡ್ತಾಳೆ ತನ್ನ ಗಂಡನಿಗೆ ಹೇಳ್ತಾಳೆ ಮಗನ ಮಗನ ಜೊತೆ ಆ ಒಂದು ತಾಯಿಯ ಸೊಸೆ ಅಂದ್ರೆ ಮಗನ ಹೆಂಡತಿ ಹೇಳುತ್ತಾಳೆ ಅದಕ್ಕೂ ಕೂಡ ಮಗ ಒಪ್ಪಿಕೊಂಡು ತಾಯಿಯನ್ನ ಏನ್ ಮಾಡ್ತಾನೆ ಬೇರೆ ಮಾಡ್ತಾನೆ ಯಾವುದೋ ಒಂದು ನೆಪ ಹೇಳಿ ತಾಯಿಯನ್ನ ಆ ಹಳೆಯ ಮನೆಯಲ್ಲಿ ಉಳ್ಕೊಳ್ಳುವಂತೆ ಹೇಳ್ತಾಳೆ ಹೇಳ್ತಾನೆ ಆ ಒಂದು ಸಂದರ್ಭದಲ್ಲಿ ತಾಯಿಗೆ ಆಕಾಶವೇ ಆಕಾಶವೇ ತಲೆಗೆ ಕುಸಿದು ಬಿದ್ದ ರೀತಿ ಆಗುತ್ತೆ ಅವಾಗ ಅವಳು ಏನ್ ಮಾಡ್ತಾಳೆ ಆ ಹಳೆ ಮನೆಯಲ್ಲಿಯ ಜೀವನವನ್ನ ನಡೆಸ್ತಾಳೆ ಕೆಲವೊಂದು ದಿನಗಳು ಮಗನು ಬಂದು ಸಹಾಯವನ್ನ ಏನು ಅಲ್ಪ ಸ್ವಲ್ಪ ಹಣವನ್ನ ಕೊಡುವಂತದೆಲ್ಲ ಪ್ರಾರಂಭದಲ್ಲಿ ಮಾಡ್ತಾ ಇರ್ತಾನೆ ಬರ್ತಾ ಬರ್ತಾ ಹೋದ ಹಾಗೆ ಆ ತಾಯಿಗೆ ವಯಸ್ಸಾಗ್ತಾ ಹೋಗುತ್ತೆ ಮಗನು ಕೂಡ ತಾಯಿಯ ಹತ್ರ ಬರುವ ಬರುವಂತದ್ದನ್ನ ಕಡಿಮೆ ಮಾಡ್ತಾನೆ ಇದರಿಂದ ನೊಂದ ತಾಯಿ ಆ ಮಗನ ಹತ್ರ ಆ ಸೊಸೆ ಹತ್ರ ಮಗನ ಹತ್ರ ಹೋಗ್ಬೇಕು ಅಂತ ಹೇಳಿ ಆ ಹೊಸ ಮನೆ ಕಟ್ಟಿರುವಂತಹ ಮಗನ ಮನೆಗೆ ಹೋಗ್ತಾಳೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಮಗ ಇಲ್ಲದೆ ಇರ್ತಾನೆ ಕೆಲ್ಸಕ್ಕೆ ಹೋಗಿರ್ತಾನೆ ಸೊಸೆ ಮಾತ್ರ ಇದ್ದಾಗ ಸೊಸೆ ಅಪಮಾನ ಮಾಡ್ತಾಳೆ ಅಪಮಾನದ ಮಾತುಗಳನ್ನ ಆಡಿ ಅವಮಾನ ಮಾಡ್ತಾಳೆ ತನ್ನ ಅತ್ತೆಗೆ ಅವಾಗ ಆ ಹುಡುಗನ ತಾಯಿ ಬೇಸರವಾಗಿ ನಾನೆಂದು ಈ ಮನೆಯನ್ನ ಹೊಕ್ಕುವುದಿಲ್ಲ ಅಥವಾ ಈ ಮನೆಗೆ ಕಾಲಿಡುವುದಿಲ್ಲ ಅಂತ ಹೇಳಿ ಮನೆಗೆ ಮರಳಿ ಹೋಗಿ ತುಂಬಾ ಬೇಸರದಿಂದ ಏನ್ ಮಾಡ್ತಾಳೆ ಜೀವನವನ್ನ ಸಾಗಿಸ್ತಾ ಇರ್ತಾಳೆ ಮನೆಗೆ ಹೋದ್ಮೇಲೆ ಅವಳು ಅವಳು ಹಾಸಿಗೆ ಹಿಡಿತಾಳೆ ಅಂದ್ರೆ ಜ್ವರ ಎಲ್ಲ ಬಂದು ತುಂಬಾ ಆರೋಗ್ಯದಲ್ಲಿ ಏರುಪೇರಾಗಿ ತುಂಬಾ ಕಷ್ಟವನ್ನ ಪಡ್ತಾಳೆ ಹಾಗೆ ಅವಳು ಏನು ಸಂಪಾದನೆ ಮಾಡಿರುವಂತಹ ಹಣ ಎಲ್ಲ ಮಗನ ಒಂದು ಶಿಕ್ಷಣಕ್ಕೋಸ್ಕರ ಮಗನ ಬೈಕಿಗೋಸ್ಕರ ಮಗನ ಜೀವನಕ್ಕೋಸ್ಕರ ಮಗನ ಮದುವೆಗೋ ಮದುವೆಗೋಸ್ಕರ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿರ್ತಾಳೆ ಆ ಒಂದು ಸಂದರ್ಭದಲ್ಲಿ ಅವಳಿಗೆ ಆರೋಗ್ಯ ಸರಿ ಆ ಒಂದು ಹಾಸಿಗೆಯಲ್ಲಿ ಮಲಗಿರ್ತಾಳೆ ಯಾರು ಕೂಡ ಬಂದು ನೋಡುವರಿಲ್ಲ ಕೊನೆಗೆ ಒಂದು ದಿನ ಮಗನಿಗೆ ಒಂದು ಫೋನ್ ಕರೆ ಬರೆ ಫೋನ್ ಕರೆ ಬರುತ್ತೆ ಆ ಒಂದು ಫೋನ್ ಕರೆಯಲ್ಲಿ ನಿನ್ನ ತಾಯಿ ಈಗಾಗಲೇ ನಿಧನ ಹೊಂದಿದ್ದಾರೆ ಕೊನೆಯ ಪಕ್ಷ ನೀನು ಆ ತಾಯಿಯ ಒಂದು ಚಿತೆಗೆ ಬೆಂಕಿಯನ್ನಾದ್ರೂ ಇಡುವುದಕ್ಕೆ ಬಂದು ಹೋಗು ಅಂತ ಹೇಳಿ ಹೇಳಿದ ಮೇಲೆ ಏನಾಗುತ್ತೆ ಆ ಫೋನ್ ಕಾಲ್ ಅಥವಾ ಫೋನ್ ಕರೆ ಕಟ್ ಆಗುತ್ತೆ ನಂತರ ಮಗ ಆ ಒಂದು ತಾಯಿಯನ್ನ ಕೊನೆ ಕ್ಷಣದಲ್ಲಾದ್ರೂ ತೊಲಗಿತಲ್ಲ ಅಂತ ಹೇಳುವಂತಹ ಪೀಡೆ ತೊಲಗಿ ಹೋಯಿತು ಅಂತ ಹೇಳಿ ಕೊನೆ ಕ್ಷಣವಾದರೂ ಆ ಚಿತೆಗೆ ಬೆಂ ಬೆಂಕಿ ಇಟ್ಟು ಹೋಗ್ಬೇಕು ತಾಯಿಯ ಚಿತೆಗೆ ಬೆಂಕಿಯನ್ನ ಇಟ್ಟು ಹೋಗ್ತೀನಿ ಅಂತ ಹೇಳಿ ಆ ಒಂದು ಶವವನ್ನ ನೋಡುವುದಕ್ಕೆ ಬರ್ತಾನೆ ತಾಯಿಯ ಶವವನ್ನ ನೋಡಿದಾಗ ಅವನಿಗೆ ತಾಯಿಯ ಶವ ಹೌದಾ ಅಲ್ವಾ ಅಂತ ಹೇಳುವಂತ ಒಂದು ಭಾವನೆ ಬರುತ್ತೆ ಅಂದ್ರೆ ಆ ಒಂದು ಅಸ್ಥಿ ಹಾಗೆ ಅವಳು ಹಸುವಿನಿಂದ ಸರಿಯಾಗಿ ಊಟ ಮಾಡದೆ ಆರೋಗ್ಯದಲ್ಲಿ ತೊಂದರೆಯಾಗಿ ಆ ರೀತಿಯ ಒಂದು ದೇಹ ಆ ರೀತಿ ಕೃಶವಾಗಿರುತ್ತೆ ನೋಡುವುದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ತಾಯಿಯ ಒಂದು ಚಿತೆಗೆ ಬೆಂಕಿಯನ್ನ ಕೊಟ್ಬಿಟ್ಟು ಬೆಂಕಿಯನ್ನ ಹಚ್ಚಿ ಅವನು ತನ್ನ ಕೆಲಸಕ್ಕೆ ಮುಂದುವರಿಸಿ ಮುರಿ ಹೋಗ್ತಾನೆ ಮುಂದೆ ಹೋಗ್ತಾ ಇರ್ತಾನೆ ಆ ಒಂದು ಚಿತ್ತೆಗೆ ಬೆಂಕಿ ಹಚ್ಚಿ ಹೋಗಬೇಕಾದಂತಹ ಸಂದರ್ಭದಲ್ಲಿ ಆ ಒಂದು ಆ ತಾಯಿ ಇರುವಂತಹ ಪಕ್ಕದ ಮನೆಯ ಒಬ್ರು ಏನ್ ಮಾಡ್ತಾರೆ ಅವನಿಗೆ ಒಂದು ಕಾಗದವನ್ನ ಕೊಡ್ತಾರೆ ಆ ಪತ್ರದಲ್ಲಿ ಆ ಒಂದು ತಾಯಿ ಪತ್ರವನ್ನ ಬರೆದಿರ್ತಾಳೆ ಆ ಪತ್ರದಲ್ಲಿ ಏನಿತ್ತು ಅಂತ ಹೇಳಿದ್ರೆ ನಾನು ನನ್ನ ಕೆಲಸ ಇಲ್ಲಿಗೆ ಮುಗಿಯಿತು ನಾನು ನಿನ್ನನ್ನು ಬಿಟ್ಟು ದೂರ ಹೋಗ್ತಾ ಇದ್ದೀನಿ ಆದ್ರೆ ನೀನು ಚಿಕ್ಕಂದಿನಿಂದ ನನ್ನ ಕಣ್ಣು ಏನಾಗಿದೆ ಅಂತ ಕೇಳ್ತಾ ಇದ್ದೆ ನೀನು ಆಟ ಆಡ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಕಾಲ್ ಕೋಲು ಕಣ್ಣಿಗೆ ತಾಗಿಬಿಟ್ಟು ಏನಾಗಿದೆ ನಿನ್ನ ಕಣ್ಣನ್ನ ನೀನು ಕಳ್ಕೊಂಡಿದೀಯಾ ನೀನು ಯಾವತ್ತು ನೋವು ಪಡಬಾರ್ದು ಸಂತೋಷವಾಗಿರ್ಬೇಕು ಅಂತ ಹೇಳಿ ನನ್ನ ಕಣ್ಣನ್ನ ನಿನಗೋಸ್ಕರ ನಾನು ದಾನವಾಗಿ ನೀಡಿದೆ ನಾನು ನನ್ನ ಕಣ್ಣನ್ನ ನಿನಗೋಸ್ಕರ ತ್ಯಾಗ ಮಾಡಿದೆ ಆದ್ರೆ ಅದೇ ಕಣ್ಣಿನಿಂದ ನೀವು ಇವತ್ತು ಪ್ರಪಂಚವನ್ನ ನೋಡ್ತಾ ಇದ್ದೀಯ ನನ್ಗೆ ಏನು ಬೇಸರ ಇಲ್ಲ ನೀನು ಸಂತೋಷವಾಗಿರು ನನ್ನ ಕಣ್ಣಿಗೆ ಯಾವತ್ತೂ ಯಾವತ್ತು ಕೂಡ ನೋವು ಆಗದ ರೀತಿಯಲ್ಲಿ ನೋಡ್ಕೋ ನನ್ನ ಕಣ್ಣು ಈಗ ನಿನ್ನ ಮೂಲಕ ನೋಡ್ತಾ ಇದೆ ಯಾವತ್ತು ಕೂಡ ನಿನ್ನ ಕಣ್ಣಿನಲ್ಲಿ ಯಾವತ್ತು ನೀರು ಬರದಿರಲಿ ದುಃಖ ಬರದಿರಲಿ ದುಃಖ ಬರದೇ ಇರಲಿ ಅಂತ ಹೇಳುವಂತಹ ಮಾತನ್ನ ಆ ಪತ್ರದಲ್ಲಿ ಬರೆದಿತ್ತು ಮಗನಿಗೆ ಕೂಡ ಆಕಾಶವೇ ಕಳಚಿ ಬಿದ್ದಂತಾಯ್ತು ಕಣ್ಣೀರು ಹಾಕಿ ಆ ತಾಯಿಯ ಪಾದಗಳಲ್ಲಿ ನಮಸ್ಕಾರ ಮಾಡಿ ತನ್ನ ತಪ್ಪನ್ನ ಏನ್ ಮಾಡ್ಬೇಕು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳುವಂತಹ ಒಂದು ಭಾವನೆ ಬರುತ್ತೆ ಆದ್ರೆ ಅಲ್ಲಿ ಕಾಲ ಮೀರಿ ಹೋಗಿರುತ್ತೆ ತಾಯಿ ಸತ್ತು ಹೋಗಿರ್ತಾಳೆ ಈ ರೀತಿ ನೋಡಿ ಮಕ್ಕಳೇ ತಾಯಿಯ ತ್ಯಾಗ ಯಾವ ರೀತಿ ಇದೆ ಅಂತ ಹೇಳುವಂತದ್ದು ಹಲವಾರು ರೀತಿಯಲ್ಲಿ ನಾವು ತಿಳ್ಕೊಳ್ಬಹುದು ಯಾವುದೇ ಒಂದು ಹಬ್ಬ ಹರಿದಿನ ಬಂದರೂ ಕೂಡ ತಾಯಿ ಏನ್ ಮಾಡ್ತಾಳೆ ತ್ಯಾಗವನ್ನ ಮಾಡ್ತಾಳೆ ಆ ಸಿಹಿ ಸಿಹಿ ತಿಂಡಿಗಳನ್ನ ಸಿಹಿ ತಿಂಡಿಗಳನ್ನ ಹಬ್ಬಕ್ಕೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಮಕ್ಕಳಾದವರು ಮತ್ತೆ ಮತ್ತೆ ತಾಯಿ ಹತ್ರ ಕೇಳಿದ್ರು ಕೂಡ ಮತ್ತೆ ತಾಯಿ ಕೊಡ್ತಾನೆ ಇರ್ತಾಳೆ ಹಾಗೆ ಕೊನೆಗೆ ಮತ್ತೆ ನಾವು ಮೂರ್ನಾಲ್ಕು ಸಲ ಕೇಳಿ ಮತ್ತೆ ಅವಳಿಗೆ ಇಟ್ಟಿರುವಂತಹ ತಿಂಡಿಯನ್ನ ತಾನು ತಿನ್ಬೇಕು ಅಂತ ಬಾಯಿಗೆ ಹಾಕಿದಾಗ ಅಲ್ಲಿ ಕೂಡ ಮಗ ಇನ್ನೊಂದು ಕೊಡೋಮ್ಮ ಅಂತ ಕೇಳಿದ್ರೆ ತಾನು ತಿನ್ನುವಂತಹ ಒಂದು ತಿಂಡಿಯನ್ನ ಆ ಹಬ್ಬದ ಒಂದು ಸಿಹಿ ತಿನಿಸುಗಳನ್ನ ತಾಯಿ ತಾನು ತಿನ್ನದೆ ಏನ್ ಮಾಡ್ತಾಳೆ ತನ್ನ ಮಗನಿಗೆ ಕೊಡುತ್ತಾಳೆ ಈ ರೀತಿ ಹಲವಾರು ರೀತಿಯಲ್ಲಿ ತ್ಯಾಯಿಯ ತ್ಯಾಗ ಅಮರವಾಗಿದೆ ತಾಯಿಯ ತ್ಯಾಗ ಅಪಾರವಾಗಿರುವಂತದ್ದು ಮಕ್ಳು ಈಗ ನಾವು ಪಾಠದ ಭಾಗಕ್ಕೆ ಹೋಗೋಣ ಇದು ಸಣ್ಣ ಸಂಗತಿ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆಯಾಗಿ ನಾನಿಲ್ಲಿ ಹಲವಾರು ನದಿಗಳಿರಬಹುದು ಅಥವಾ ಪರ್ವತಗಳಿರಬಹುದು ಅಥವಾ ಜೋಗ ಜಲಪಾತ ಇರಬಹುದು ಈ ರೀತಿ ಹರಿಯುವಂತಹ ನೀರು ಜೋರಾಗಿ ಹರಿತಾ ಇರುತ್ತೆ ಅದರ ಸೌಂದರ್ಯವನ್ನ ನಾವು ವೀಕ್ಷಿಸ್ತಾ ಇರ್ತೀವಿ ಆದ್ರೆ ಆ ಒಂದು ಸೌಂದರ್ಯವನ್ನ ವೀಕ್ಷಿಸುವುದು ಮಾತ್ರವಲ್ಲ ಅದರ ಹಿಂದೆ ಯಾರ ಒಂದು ಪ್ರಯತ್ನ ಇದೆ ಅದು ಅಷ್ಟು ಸುಂದರವಾಗಿ ಹರಿಯುವುದಕ್ಕೆ ಕಾರಣ ಏನು ಅಂತ ಹೇಳುವಂತದ್ದನ್ನ ತಿಳ್ಕೊಳ್ಳುವಂತದ್ದು ಕೂಡ ಪ್ರಾಮುಖ್ಯವಾಗಿದೆ ಹಲವಾರು ಬಂಡೆಗಳು ಆ ಒಂದು ಹರಿಯುವಂತಹ ನೀರಿನತ್ರ ಇರುತ್ತೆ ಹಲವಾರು ಬಂಡೆಕಲ್ಲುಗಳಿರುತ್ತೆ ಆದ್ರೆ ಆ ಒಂದು ಬಂಡೆಕಲ್ಲುಗಳಿಂದಾಗಿ ಆ ನೀರಿನ ಹರಿಯುವಂತಹ ಸೌಂದರ್ಯ ಇನ್ನೂ ಹೆಚ್ಚಾಗಿದೆ ಅಂತ ಹೇಳುವಂತದ್ದು ನಾವು ಇವತ್ತು ಮರ್ತಿದ್ದೇವೆ ಅದೇ ರೀತಿ ತನ್ನ ಮಗುವಿಗೋಸ್ಕರ ತಾಯಿ ಏನ್ ಏನೆಲ್ಲ ಮಾಡ್ತಾಳೆ ರಾತ್ರಿ ಹಗಲು ನಿದ್ದೆ ಇಲ್ಲದೆ ಸರಿಯಾಗಿ ಸಮಯಕ್ಕೆ ಊಟ ಮಾಡದೆ ತನ್ನ ಮಕ್ಕಳಿಗೋಸ್ಕರ ಯಾವ ರೀತಿಯ ತ್ಯಾಗವನ್ನ ಕೂಡ ಮಾಡ್ತಾಳೆ ಮಗುವಿನ ಹಿಂದೆ ಇರುವಂತಹ ತ್ಯಾಯಿಯ ತ್ಯಾಗ ಅಂತ ಹೇಳುವಂತದ್ದು ನಮಗೆ ಸಣ್ಣ ಸಂಗತಿ ಆಗಿರ್ಬಹುದು ಆದ್ರೆ ಇವತ್ತು ಅದನ್ನ ನಾವು ಮರ್ತಿದ್ದೀವಿ ಅಂತ ಹೇಳುವಂತಹ ಒಂದು ದೃಷ್ಟಿಯಿಂದ ನಾವು ಪಾಠದ ಭಾಗಕ್ಕೆ ಈ ಒಂದು ಪದ್ಯ ಭಾಗಕ್ಕೆ ಸಣ್ಣ ಸಂಗತಿ ಅಂತ ಹೇಳುವಂತಹ ಪ್ರವೇಶ ಭಾಗದಲ್ಲಿ ನೋಡೋಣ ಕನ್ನಡ ಸಾಹಿತ್ಯವು ಆಧುನಿಕ ಕಾವ್ಯ ಪರಂಪರೆಯಲ್ಲಿ ಹೊಸ ಹೊಸ ಪ್ರಯೋಗಶೀಲತೆಗೆ ಒಳಪಟ್ಟು ನವೋದಯ ನವ್ಯ ಪ್ರಗತಿಶೀಲ ದಲಿತ ಬಂಡಾಯಗಳೆಂಬ ವಿವಿಧ ಮಜಲುಗಳಾದವು ಈ ಆಧುನಿಕ ಕಾವ್ಯ ಪರಂಪರೆ ಅಂತ ಹೇಳುವಂತದ್ದು ಏನಾಗಿದೆ ಹೊಸ ಹೊಸ ರೀತಿಯಲ್ಲಿ ಪ್ರಯೋಗಶೀಲತೆಗೆ ಒಳಪಟ್ಟು ನವೋದಯ ಅಂದ್ರೆ ಹೊಸದಾಗಿರುವಂತಹ ಈ ಒಂದು ಕಾಲದಲ್ಲಿ ಹೊಸ ಉದಯ ನವ್ಯ ಮತ್ತೆ ಪ್ರಗತಿ ಪರ ಪ್ರಗತಿಶೀಲ ಪ್ರಗತಿ ಹತ್ರ ಸಾಕ್ತಾ ಇದೆ ದಲಿತ ಬಂಡಾಯಗಳೆಂಬ ವಿವಿಧ ಮಜಲುಗಳಾದವು ಅಂತ ಹೇಳುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬ ಕವಿಯೂ ಸಹ ಜೀವನ ದೃಷ್ಟಿ ಸಾಮಾಜಿಕ ಸೂಕ್ಷ್ಮತೆಗಳನ್ನ ಅರಿತಾಗ ತಮ್ಮ ತಮ್ಮ ಅನುಭವ ಕಲ್ಪನೆಗಳಿಗೆ ಧ್ವನಿ ಕೊಡುವ ಕಾಯಕದಲ್ಲಿ ತೊಡಗುತ್ತಾರೆ ಸೂಕ್ಷ್ಮತೆ ಇರುವಂತಹ ಒಂದು ವಿಷಯಗಳು ನಮ್ಮ ಜೀವನದಲ್ಲಿ ನಡೆದಾಗ ಅದನ್ನು ಕೂಡ ಕವಿಗಳು ಗಮನಿಸ್ತಾರೆ ರವಿ ಕಾಣದನ್ನ ಕವಿ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಈ ಒಂದು ಸೂಕ್ಷ್ಮತೆಯ ಬಗ್ಗೆ ಕೂಡ ನಮ್ಮ ಜೀವನದಲ್ಲಿ ನಡೆಯುವಂತಹ ಸೂಕ್ಷ್ಮತೆಯ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ ಇದರಿಂದಾಗಿ ಆಧುನಿಕ ಕಾವ್ಯಗಳಲ್ಲಿ ಹೊಸತನ ಕಾಣಿಸಿಕೊಂಡಿದೆ ಆಧುನಿಕ ಕಾವ್ಯಗಳಲ್ಲಿ ಯಾವ ರೀತಿಯ ಹೊಸತನ ಕಾಣಿಸಿಕೊಂಡಿದೆ ಅಂತ ಹೇಳುವಂತಹದನ್ನ ಮುಂದಕ್ಕೆ ತಿಳ್ಕೊಳ್ಳೋಣ ಈ ಪ್ರಕಾರಗಳಲ್ಲಿ ಪ್ರಸ್ತುತ ಕವನವೂ ಕೂಡ ಒಂದಾಗಿದೆ ಸಣ್ಣ ಸಂಗತಿ ಅಂತ ಹೇಳುವಂತದ್ದು ಕವನ ಒಂದಾಗಿದೆ ಈಗ ಕವಿಕೃತಿ ಪರಿಚಯದಲ್ಲಿ ಈ ಒಂದು ಪದ್ಯವನ್ನ ಬರೆದಿರುವಂತವರು ಯಾರು ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಈ ಪದ್ಯ ಅಂದ್ರೆ ಯಾವ ಪದ್ಯವನ್ನು ಬರೆದಿದ್ದಾರೆ ಸಣ್ಣ ಸಂಗತಿ ಅಂತ ಹೇಳುವಂತ ಒಂದು ಪದ್ಯವನ್ನ ಕೂಡ ಕೆ ಎಸ್ ಅವರು ಬರೆದಿದ್ದಾರೆ ಹಾಗೆ ಆಧುನಿಕ ಕಾವ್ಯ ಸಂದರ್ಭದ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರುವಂತವರು ಯಾರು ಕೆ ಎಸ್ ಅವರು ಆಧುನಿಕ ಕಾವ್ಯಗ ಕಾವ್ಯಗಳ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿದ್ದಾರೆ ಹಾಗೆಯೇ ಅವರು ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇಪ್ಪತ್ತಾರು ಒಂದು ಜನವರಿ ಇಪ್ಪತ್ತಾರು ವಿಶೇಷವಾಗಿರುವಂತಹ ದಿನ ನಮಗೆಲ್ಲರಿಗೂ ಸಂತಸ ಆಗಿರುವಂತಹ ದಿನ ಏನು ಅವತ್ತು ವಿಶೇಷ ಇದೆ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಅಂತ ಹೇಳ್ತೇವೆ ಗಣರಾಜ್ಯೋತ್ಸವ ನಮಗೆ ಸಿಕ್ಕಿರುವಂತದ್ದು ಯಾವತ್ತು ಜನವರಿ ಇಪ್ಪತ್ತಾರು ಆ ಗಣರಾಜ್ಯೋತ್ಸವ ಸಿಕ್ಕಿದ ದಿನದಂದೇ ಯಾರು ಜನಿಸ್ತಾರೆ ಕೆ ಎಸ್ ಅವರು ಅಂದ್ರೆ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಹದಿನೈದು ಹದಿನೈದರಲ್ಲಿ ಇವರ ಜನನ ಆಗಿರುತ್ತೆ ಹಾಗೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆಯಲ್ಲಿರುವಂತಹ ಆ ಒಂದು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಯಾರು ಜನಿಸ್ತಾರೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಜನಿಸ್ತಾರೆ ಇವರ ಮೊದಲ ಕವನ ಸಂಕಲನ ಮೊದಲನ ಮೊದಲನೇ ಕವನ ಸಂಕಲನ ಯಾವುದು ಮೈಸೂರು ಮಲ್ಲಿಗೆ ಅಂತ ಹೇಳುವಂಥದ್ದು ಇವರ ಮೊದಲ ಕವನ ಸಂಕಲನ ಕೂಡ ಆಗಿದೆ ಹಾಗೆಯೇ ಅದು ಸಾವಿರದ ಒಂಬೈನೂರ ಮೂರರಲ್ಲಿ ಪ್ರಕಟವಾಯಿತು ಮೈಸೂರು ಮಲ್ಲಿಗೆ ಅಂತ ಹೇಳುವಂತಹ ಕವನ ಸಾವಿರದ ಒಂಬೈನೂರ ನಲವತ್ತ ಮೂರರಲ್ಲಿ ಕೂಡ ಪ್ರಕಟ ಆಗುತ್ತೆ ಅಂತ ಹೇಳುವಂತದನ್ನ ತಿಳ್ಕೊಳ್ಬಹುದು ಹಾಗೆಯೇ ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ಭಾವಚಿತ್ರವನ್ನ ನಾವು ಇಲ್ಲಿ ಇಲ್ಲಿ ಕೂಡ ನೋಡ ನೋಡಬಹುದಾಗಿದೆ ಮುಂದಿನ ಭಾಗದಲ್ಲಿ ಇವರು ಶಿಲಾಲತೆ ಇವರು ಬರೆದಿರುವಂತಹ ಹಲವಾರು ಪ್ರಮುಖ ಕವನ ಸಂಕಲನಗಳು ಯಾವುದೆಲ್ಲ ಶಿಲಾಲತೆ ಐರಾವತ ನವಪಲ್ಲವ ಇರುವಂತಿಕೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಮೊದಲಾದವು ಏನು ಕವನ ಸಂಕಲನಗಳು ಕೂಡ ಆಗಿದೆ ಹಾಗೆಯೇ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇವರು ತೆರೆದ ಬಾಗಿಲು ಅಂತ ಹೇಳುವಂತಹ ಒಂದು ಕವನ ಸಂಗ್ರಹಕ್ಕೆ ತೆರೆದ ಬಾಗಿಲು ಅಂತ ಹೇಳುವಂತಹ ಒಂದು ಕವನ ಸಂಗ್ರಹಕ್ಕೆ ಏನ್ ಸಿಕ್ಕಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ ತೆರೆದ ಬಾಗಿಲು ಕವನ ಸಂಕಲನ ಅಥವಾ ಕವ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತ ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮೈಸೂರಿನಲ್ಲಿ ನಡೆದಿರುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು ಕೆ ಎಸ್ ಆಗಿದ್ರು ಯಾವ ಸವಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಸಿಕ್ಕಿದೆ ದುಂಡು ಮಲ್ಲಿಗೆ ಅಂತ ಹೇಳುವಂತಹ ಕವನ ಸಂಕಲನಕ್ಕೆ ಯಾವ ಪ್ರಶಸ್ತಿ ಸಿಕ್ಕಿದೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ ಇವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮ ಕವಿ ಎಂದೇ ಗುರುತಿಸಿದೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಇವರನ್ನ ಪ್ರೇಮ ಕವಿ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ ಹಾಗೆಯೇ ಎರಡು ಸಾವಿರದ ನಾಲ್ಕರಲ್ಲಿ ದೈವಾಧೀನರಾದರು ಎರಡು ಸಾವಿರದ ನಾಲ್ಕರಲ್ಲಿ ಮರಣ ಹೊಂದಿದರು ಹಾಗೆ ಇವರು ಬೇರೆ ಬೇರೆ ಕವನಗಳನ್ನ ಹಾಗೆ ಹಾಡುಗಳನ್ನ ಕೂಡ ಬರೆದಿದ್ದಾರೆ ಹಾಗೆ ಅದರಲ್ಲಿ ಪ್ರಮುಖವಾಗಿ ಹಕ್ಕಿಯ ಹಾಡಿಗೆ ತಲೆದೂಗ ಹೂ ಆ ಹಾಡು ಗೊತ್ತಿದೆಯಾ ನಿಮಗೆ ಓಕೆ ಒಂದು ಸಾಲ ನಾನು ಹೇಳ್ತೀನಿ ನೀವು ಕೂಡ ಧ್ವನಿಗೂಡಿಸಿಕೊಂಡು ಹೇಳಬೇಕು ಹಕ್ಕಿಯ ಹಾಡಿಗೆ ತಲೆದೂಗುವ ಹೋ ನಾನಾಗುವ ಸೇ ನಾನಾಗುವಾಸೇ ಹಾಗೆ ಇನ್ನೊಂದು ಹಾಡು ಹೇಳುವಂಥದ್ದಾದರೆ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಈ ಹಾಡು ಕೂಡ ಕೇಸ್ ನರಸಿಂಹಾಚಾರ್ ಅವರು ಬರೆದಿರುವಂತಹ ಒಂದು ಹಾಡುಗಳಾಗಿದೆ ಈ ಹಾಡನ್ನ ರಚನೆ ಮಾಡಿದವರು ಕೆ ಎಸ್ ಅವರು ಹಾಗೆಯೇ ಸಣ್ಣ ಸಂಗತಿ ಈ ಒಂದು ಪದ್ಯವನ್ನ ನೋಡ್ಕೊಳ್ಳೋಣ ನಟ್ಟಿರುಳ ಕರಿಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ ತಾರೆ ಬಂದಿವೆ ಬಾನ ಬೀದಿಗೆ ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ ಇತ್ತ ಈ ಮನೆಯೊಳಗೆ ಪುಟ್ಟ ಮಗುವೊಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ ಕಣ್ಣರ್ಧ ಮುಚ್ಚಿ ಮಲಗಿದೆ ಅದು ಬರಿಮೇಲಿ ನಿದ್ದೆಗಣ್ಣಿನಲ್ಲಿ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು ಮಗು ತಿರುಗಿ ಹೊದಿಕೆಯನ್ನು ಕಿತ್ತೆಸೆದು ಮಲಗುವುದು ಬರಿಮೇಲಿ ಸಣ್ಣಗಿದೆ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ ಇದು ಸರಿಯೇ ತಪ್ಪೇ ಉತ್ತರವಿಲ್ಲ ದೆಸೆ ದೆಸೆಗೆ ಎಲ್ಲ ಮಲಗಿಹರು ಮಾತಾಡದೆಯೇ ಮಾತಾಡದೆಯೇ ನೋಡದೆಯೇ ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ ನಟ್ಟಿರುಳ ಕರಿಮುಗಿಲ ಮುಗಿಲ ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ ತಾರೆ ಬಂದಿವೆ ಇದರ ಒಂದು ಭಾವನದ ಭಾವಾನುವಾದವನ್ನ ಅಥವಾ ಸಾರಾಂಶವನ್ನ ತಿಳ್ಕೊಳ್ಳೋಣ ನಟ್ಟಿರುಳ ನಟ್ಟಿರುಳ ಕರಿಮುಗಿಳ ನೀರ್ತುಂಬಿಗಳ ನಡುವೆ ನಟ್ಟಿರುಳು ಅಂತ ಹೇಳಿದ್ರೆ ಯಾವಾಗ ಮಧ್ಯರಾತ್ರಿ ನಟ್ಟಿರುಳು ಅಂತ ಹೇಳಿದ್ರೆ ಮಧ್ಯರಾತ್ರಿ ಕರಿಮುಗಿಳ ಮಧ್ಯರಾತ್ರಿಯಲ್ಲಿ ಕರಿಮುಗಿಲು ಅಂದ್ರೆ ಆಕಾಶದಲ್ಲಿ ಕಪ್ಪಾದ ಮೋಡವು ಆವರಿಸಿದೆ ಕರಿಮುಗಿಳು ಅಂತ ಹೇಳಿದ್ರೆ ಏನು ಕಪ್ಪಾದ ಮೋಡ ನೀರ್ತುಂಬಿಗಳ ನಡುವೆ ಆ ಕಪ್ಪಾದ ಮೋಡಗಳಲ್ಲಿ ನೀರು ತುಂಬಿಕೊಂಡಿತ್ತು ಈಗಾಗಲೇ ಮಳೆ ಬರುವಂತಹ ಲಕ್ಷಣ ಎದ್ದು ಕಾಣ್ತಾ ಇತ್ತು ಹುಣ್ಣಿಮೆಯ ಕಣ್ಣ ತೆರೆದಿದೆ ಹುಣ್ಣಿಮೆಯ ಚಂದ್ರ ಹುಣ್ಣಿಮೆಯ ಚಂದ್ರನನ್ನ ಕೂಡ ಇಲ್ಲಿ ಕಾಣಬಹುದಾಗಿದೆ ನಕ್ಷತ್ರಗಳು ಕಪ್ಪಾದ ಮೋಡಗಳನ್ನ ಈ ಒಂದು ಚಿತ್ರದಲ್ಲಿ ನಾವು ನೋಡಬಹುದಾಗಿದೆ ಹುಣ್ಣಿಮೆಯ ಕಣ್ಣ ತೆರೆದಿದೆ ಮಧ್ಯರಾತ್ರಿಯಲ್ಲಿ ಕಪ್ಪಾಗಿರುವಂತಹ ಮೋಡದ ಕವಿದಂತಹ ಮೋಡ ಕವಿದ ವಾತಾವರಣದಲ್ಲಿ ಚಂದ್ರನು ಕೂಡ ಏನ್ ಮಾಡಿದಾನೆ ಚಂದ್ರೋದಯವಾಗಿದೆ ಹುಣ್ಣಿಮೆಯ ಚಂದ್ರ ಕೂಡ ಬೆಳಕನ್ನ ಕೊಡ್ತಾ ಇದ್ದಾನೆ ನಕ್ಷತ್ರಗಳು ಕೂಡ ಬಂದಿದೆ ತಾರೆ ಅಂತ ಹೇಳಿದ್ರೆ ಏನು ನಕ್ಷತ್ರ ನಕ್ಷತ್ರಗಳು ಕೂಡ ಬೆಳಕ್ತಾ ಇದೆ ಕಪ್ಪಾದ ಮೋಡ ಕೂಡ ಆವರಿಸಿದೆ ಅಂತ ಹೇಳುವಂತಹ ಮಾತನ್ನ ಈ ಒಂದು ಪದ್ಯದಲ್ಲಿ ಸಾಲುಗಳಲ್ಲಿ ಈ ರೀತಿಯ ಭಾವ ಅನ್ನೋದನ್ನ ತಿಳ್ಕೊಳ್ಬಹುದು ಬಾನ ಬೀದಿಗೆ ಬಾಣದ ಅಂಚಿಗೆ ತಾರೆಗಳು ನಕ್ಷತ್ರಗಳು ಬಾಣದ ಅಂಚಿನಲ್ಲಿ ಅಂದ್ರೆ ಆಕಾಶದ ಕೊನೆಯಂಚಿನಲ್ಲಿ ಕೊನೆಯಲ್ಲಿ ಕಾಣ್ತಾ ಇದೆ ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಸೋನೆಯ ಶ್ರುತಿ ಅಂತ ಹೇಳಿದ್ರೆ ಏನು ತುಂತುರು ಮಳೆ ಮಳೆ ಸೋನೆಯ ಶ್ರುತಿ ಅಂತ ಹೇಳಿದ್ರೆ ತುಂತುರು ಮಳೆ ಅಥವಾ ಜಿನುಗು ಮಳೆ ಅಂತ ಕೂಡ ಹೇಳ್ಬೋದು ತುಂತುರು ಮಳೆ ಅಥವಾ ಜಿನುಗು ಮಳೆ ಅಂತ ಹೇಳಿದ್ರೆ ಸೋನೆಯ ಶ್ರುತಿಗೆ ಹಾಗೆ ಈಗಾಗ್ಲೆ ಏನಾಗ್ತಾ ಇದೆ ಈ ಒಂದು ಚಿತ್ರದಲ್ಲಿ ನೋಡ್ಕೊಳ್ಳಿ ತುಂತುರು ಮಳೆ ಜಿನುಗು ಮಳೆ ಬೀಳ್ತಾ ಇದೆ ಗಾಳಿಯೇ ಹಾಡುತ್ತಿದೆ ಆ ಒಂದು ತುಂತುರು ಮಳೆ ಶ್ರುತಿ ಆದ್ರೆ ಇಲ್ಲಿ ಗಾಳಿ ಏನಾಗಿದೆ ಹಾಡಾಗಿದೆ ಗಾಳಿ ಎಂಬ ಹಾಡಿಗೆ ಆ ಒಂದು ತುಂತುರು ಮಳೆಯು ಶ್ರುತಿ ಆಗಿದೆ ಅಂತ ಹೇಳುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಹಾಗೆ ಈ ಒಂದು ಘಟನೆ ನಡೀತಾ ಇರಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಮೋಡ ಕವಿದ ಕಪ್ಪಾದ ಮೋಡ ಕವಿದ ವಾತಾವರಣವಿದ್ದು ಹಾಗೆ ಚಂದ್ರನ ಬೆಳಕು ಬರ್ತಾ ಇದ್ರು ಹುಣ್ಣಿಮೆಯ ಚಂದ್ರ ಕಾಣ್ತಾ ಇದ್ದು ಹಾಗೆ ನಕ್ಷತ್ರಗಳು ಕೂಡ ಬೆಳಕ್ತಾ ಇದ್ದು ಹಾಗೆ ತುಂತುರು ಮಳೆ ಕೂಡ ಬೀಳ್ತಾ ಇದೆ ಗಾಳಿ ಕೂಡ ಏನಾಗ್ತಾ ಇದೆ ಚೆನ್ನಾಗಿ ತಂಗಾಳಿ ಬರ್ತಾ ಇದೆ ತಂಗಾಳಿ ಬೀಸ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ತುಂತುರು ಮಳೆ ಶ್ರುತಿ ಆದ್ರೆ ಗಾಳಿಯು ಹಾಡಾಗಿ ಬರ್ತಾ ಇದೆ ಹಾಡಿನ ರೂಪದಲ್ಲಿ ಈ ರೀತಿ ಕವಿಯ ಕಣ್ಣಿಗೆ ಕಲ್ಪನೆಗೆ ಕಾಣ್ತಾ ಇದೆ ಇತ್ತ ಈ ಮನೆಯೊಳಗೆ ಹೊರ ಪ್ರಪಂಚದಲ್ಲಿ ಮನೆಯಿಂದ ಹೊರಗೆ ಈ ರೀತಿ ಆಗ್ತಾ ಇದ್ರೆ ಇತ್ತ ಈ ಮನೆಯೊಳಗೆ ಮನೆಯ ಒಳಗೆ ಏನು ಆಗ್ತಾ ಇದೆ ಅಂತ ಹೇಳುವಂತದ್ದನ್ನ ತಿಳ್ಕೊಳ್ಳೋಣ ಮಕ್ಕಳೇ ಈ ಒಂದು ಮಳೆ ಬರುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಮನೆಯ ಒಳಗೆ ನಡೀತಾ ಇರುವಂತಹ ಒಂದು ದೃಶ್ಯ ಪುಟ್ಟ ಮಗು ಒಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಕಣ್ಣರ್ಧ ಮುಚ್ಚಿ ಮಳಗಿದೆ ಪುಟ್ಟ ಮಗು ಸಣ್ಣ ಪಾಪು ಕಣ್ಣು ಮುಚ್ಚಿ ತೊಟ್ಟಿಲಲ್ಲಿ ಮಲಗಿದೆ ನಿದ್ದೆಯನ್ನ ಕಣ್ಣ ಮುಚ್ಚಿ ಕಣ್ಣರ್ಧ ಮುಚ್ಚಿ ಅರ್ಧ ಕಣ್ಣನ್ನ ಮುಚ್ಚಿ ನಿದ್ದೆಯನ್ನ ಮಾಡ್ತಾ ಇದೆ ತೊಟ್ಟಿಲಲ್ಲಿ ಮಗು ಏನ್ ಮಾಡ್ತಾ ಇದೆ ಮಂಚದ ಬಳಿಯ ತೊಟ್ಟಿಲಲ್ಲಿ ಪುಟ್ಟ ಮಗುವೊಂದು ಕಣ್ಣರ್ಧ ಮುಚ್ಚಿ ನಿದ್ದೆಯನ್ನ ಮಾಡ್ತಾ ಇದೆ ಮಲಗಿದೆ ಅದೂ ಬರಿ ಮೇಲಿ ಆ ಒಂದು ಮಳೆ ಬರ್ತಾ ಇದೆ ತಂಗಾಳಿ ಬೀಸ್ತಾ ಇದೆ ಹುಣ್ಣಿಮೆಯ ಚಂದ್ರ ಹೊರಗೆ ಇದ್ದಾನೆ ಆಕಾಶದಲ್ಲಿದ್ದಾನೆ ನಕ್ಷತ್ರಗಳು ಕೂಡ ಬಂದಿದೆ ತುಂತುರು ಮಳೆ ಗಾಳಿ ಎಲ್ಲ ಕೂಡ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮನೆಯೊಳಗೆ ತೊಟ್ಟಿಲ ಒಳಗೆ ಕಣ್ಣರ್ಧ ಮಲಗಿ ನಿದ್ದೆಯನ್ನ ಮಾಡ್ತಾ ಇರುವಂತಹ ಮಗು ಬರಿ ಮೇಲೆ ಬೆತ್ತಲಾಗಿ ಮಲಗಿದೆ ನಿದ್ದೆಗಣ್ಣಿನೇ ಪಕ್ಕದ ತಾಯಿ ಕೈ ನೀಡಿ ಅಯ್ಯೋ ಈ ಒಂದು ಮಳೆ ಆಗ್ತಾ ಇದೆ ಚಳಿ ಬರ್ತಾ ಇದೆ ಮಗು ಬೆಚ್ಚಗೆ ನಿದ್ದೆಯನ್ನ ಮಾಡ್ಲಿ ಅಂತ ಹೇಳಿ ಏನ್ ಮಾಡ್ತಿದ್ದಾಳೆ ಆ ಒಂದು ತಾಯಿ ಪಕ್ಕದಲ್ಲಿ ಮಲಗಿರುವಂತಹ ಮಂಚದ ಮೇಲೆ ಮಲಗಿರುವಂತಹ ತಾಯಿ ಏನ್ ಮಾಡ್ತಾಳೆ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು ಆ ಹೊದಿಕೆ ಇಲ್ಲದೆ ಇರುವಂತಹ ಮಲಗಿರುವಂತಹ ಮಗುವನ್ನ ಏನ್ ಮಾಡ್ತಾಳೆ ಬೆತ್ತಲಾಗಿ ಆ ಒಂದು ಚಳಿ ಆಗುತ್ತೆ ಮಕ್ಕಳಿಗೆ ಮಗುವಿಗೆ ಚಳಿ ಆಗ್ತಾ ಇದೆ ಬೆಚ್ಚಗೆ ಮಲಗ್ಲಿ ಅಂತ ಹೇಳಿ ಹೊದಿಕೆಯನ್ನ ಹಾಸ್ತಾಳೆ ಮಗುವಿನ ಮೇಲೆ ಹಾಸಿ ಬೆಚ್ಚಗೆ ಮಲಗಬೇಕು ಮಗು ಚೆನ್ನಾಗಿರ್ಬೇಕು ಅಂತ ಹೇಳುವಂತಹ ಒಂದು ಪ್ರೀತಿಯಿಂದ ಮಗುವಿನ ಮೇಲೆ ಇರುವಂತಹ ಅಕ್ಕರೆಯಿಂದ ಏನ್ ಮಾಡ್ತಾಳೆ ಹೊದಿಕೆಯನ್ನ ಸರಿಪಡಿಸಿ ಅದನ್ನ ಮಗುವಿನ ಮೇಲೆ ಹಾಕಿದಾಗ ಏನಾಗುತ್ತೆ ಮಗು ತಿರುಗಿ ಆ ಹೊದಿಕೆಯನ್ನ ಮಗು ಏನ್ ಮಾಡುತ್ತೆ ಅಂತ ಹೇಳುವಂತದನ್ನ ಮುಂದಿನ ಸಾಲುಗಳಲ್ಲಿ ನೋಡಬಹುದು ಹೊದಿಕೆಯನ್ನು ಕಿತ್ತೆಸೆದು ಬರು ಮಲಗುವುದು ಮೇ ಬರಿ ಮೈಲಿ ಆ ಹೊದಿಕೆಯನ್ನು ಹಾಕಿದಾಗ ಮಗುವಿಗೆ ತಾಯಿ ಹೊದಿಕೆಯನ್ನ ಹಾಕಿದಾಗ ಅದನ್ನ ಕಿತ್ತೆಸೆಯುತ್ತೆ ಕಿತ್ತು ಹೊರಗೆ ಹಾಕುತ್ತೆ ಮಲಗುವುದು ಬರಿ ಮೇಯಿಲಿ ಮತ್ತೆ ಬರಿ ಮೇಯಲ್ಲಿ ಬಲಗು ಮಲಗುತ್ತೆ ಅಂದ್ರೆ ತಾಯಿಯ ಹೊಟ್ಟೆಯಲ್ಲಿ ಅಂದ್ರೆ ಗರ್ಭದಲ್ಲಿ ಇರ್ಬೇಕಾದ್ರೆ ಮಗು ಒಂಬತ್ತು ತಿಂಗಳು ಯಾವುದೇ ಬಟ್ಟೆಯನ್ನ ಅವಲಂಬಿಸದೆ ಆ ಬಟ್ಟೆ ಇಲ್ಲದೆ ಬೆತ್ತಲಾಗಿ ತಾಯಿಯ ಹೊಟ್ಟೆಯಲ್ಲಿ ಮಗು ಜೀವನವನ್ನ ಸುಮಾರು ಒಂಬತ್ತು ತಿಂಗಳಷ್ಟು ಕಾಲ ಮಾಡ್ತಾ ಇರುತ್ತೆ ಅದೇ ರೀತಿ ತಾಯಿಯ ಗರ್ಭದ ಹೊರಗೆ ಬಂದಾಗ ಕೂಡ ಮಗು ಏನನ್ನ ಅಪೇಕ್ಷೆ ಪಡುತ್ತೆ ತಾನು ಬೆತ್ತಲಾಗಿಯೇ ಇರಬೇಕು ಅಂತ ಹೇಳುವಂತ ಒಂದು ಅಪೇಕ್ಷೆಯಿಂದ ಏನ್ ಮಾಡುತ್ತೆ ನಿದ್ರೆಯಲ್ಲಿ ಇರಬೇಕಾದ್ರೆ ತಾಯಿಯ ಒಂದು ಹೊದಿಕೆಯನ್ನು ಹಾಕಿದ್ರು ಕೂಡ ಕಿತ್ತೆ ಸೇಯುತ್ತೆ ಅಂತ ಹೇಳುವಂತದ್ದನ್ನ ಇಲ್ಲಿ ತಿಳ್ಕೊಳ್ಬಹುದು ಹೊದಿಕೆಯನ್ನ ಕಿತ್ತೆಸೆದು ಬಲ ಮಲಗುವುದು ಮಲಗುವುದು ಬರಿ ಮೇಲಿ ಸಣ್ಣಗಿದ ದೀಪ ಎಲ್ಲೋ ಒಂದು ಮೂಲೆಯಲ್ಲಿ ಮನೆಯ ಮೂಲೆಯಲ್ಲಿ ಒಂದು ದೀಪವನ್ನ ಸಣ್ಣಗೆ ಹಚ್ಚಿ ಮಗು ಮಲಗಿದ್ದಾಗ ಏನಾದ್ರೂ ಅಗತ್ಯಕ್ಕೆ ಎದ್ದು ಮಗುವಿಗೆ ಏನು ತೊಂದರೆ ಆಗ್ಬಾರ್ದು ಸ್ವಲ್ಪ ಈ ಒಂದು ಕತ್ತಲಲ್ಲಿ ಸ್ವಲ್ಪ ಬೆಳಕಿರ್ಬೇಕು ಮಗುವಿನ ಕಷ್ಟ ಸುಖಗಳನ್ನ ನಾನು ನೋಡ್ತಾ ಇರಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಮನೆಯಲ್ಲಿ ಆ ಒಂದು ದೀಪವನ್ನ ಒಂದು ಮನೆಯ ಮೂಲೆಯಲ್ಲಿ ಮಗು ಮಗು ಮಲಗಿರುವಂತಹ ಒಂದು ಮನೆಯ ಕೋಣೆಯ ಮೂಲೆಯಲ್ಲಿ ಇಟ್ಟಿರ್ತಾರೆ ಅಂತ ಹೇಳುವಂತದ್ದನ್ನ ಈ ಪದ್ಯದಲ್ಲಿ ಈ ಒಂದು ಚಿತ್ರದಲ್ಲಿ ಕೂಡ ತಿಳ್ಕೊಂಡಿದ್ದೀವಿ ಮಕ್ಕಳೇ ಹಾಗೆಯೇ ಇದು ಸರಿಯೇ ತಪ್ಪೆ ಉತ್ತರವಿಲ್ಲ ದೆಸೆ ದೆಸೆಗೆ ಇದು ಈ ರೀತಿ ಮಗು ಹೊದಿಕೆಯನ್ನ ಬಿಸಾಕುವಂತದ್ದು ಹಾಗೆಯೇ ಈ ಒಂದು ಮೂಲೆಯಲ್ಲಿ ಮನೆಯ ಮೂಲೆಯಲ್ಲಿ ಇಟ್ಟಿರುವಂತದ್ದು ದೀಪ ಇದು ಸರಿಯ ತಪ್ಪಾ ಅಂತ ಹೇಳುವಂತಹ ಒಂದು ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ಕವಿಗಳು ಹೇಳ್ತಾ ಇದ್ದಾರೆ ಅಂದ್ರೆ ಇದು ಮಗುವಿನ ದೃಷ್ಟಿಯಲ್ಲಿ ಇದು ಮಾಡ್ತಾ ಇರುವಂತದ್ದು ಮಗುವಿಗೆ ಸರಿ ನಮ್ಮ ದೃಷ್ಟಿಯಲ್ಲಿ ಕಪ್ ತಪ್ಪು ಅಂತ ಅನಿಸಿದ್ರು ಕೂಡ ಮಗುವಿನ ದೃಷ್ಟಿಯಲ್ಲಿ ಇದು ಸರಿ ಅಂತ ಹೇಳಿ ನಾವು ಒಪ್ಪಿಕೊಳ್ಳಬಹುದು ಉತ್ತರವಿಲ್ಲ ಇದು ಸರಿಯಾ ತಪ್ಪಾ ಅಂತ ಹೇಳುವುದಕ್ಕೆ ಉತ್ತರ ಇಲ್ಲ ಅಂತ ಹೇಳುವಂತ ಮಾತನ್ನ ಕವಿಗಳು ಹೇಳ್ತಾರೆ ಮತ್ತೆ ಏನಾಗುತ್ತೆ ದೆಸೆ ದೆಸೆಗೆ ದಿಕ್ಕು ದಿಕ್ಕುಗಳಲ್ಲಿ ದೆಸೆ ದೆಸೆಗೆ ಏನಾಗಿದೆ ಎಲ್ಲ ಮಲಗಿಹರು ಮಾತಾಡದೆಯೇ ಆ ಒಂದು ಮಧ್ಯರಾತ್ರಿ ತಂಗಾಳಿ ಬರ್ತಾ ಇದೆ ತುಂತುರು ಮಳೆ ಬರ್ತಾ ಇದೆ ಆ ಹುಣ್ಣಿಮೆ ಹುಣ್ಣಿಮೆಯ ಚಂದ್ರ ಕೂಡ ಬರ್ತಾ ಇದ್ದಾನೆ ನಕ್ಷತ್ರಗಳು ಬೆಳಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಕಪ್ಪಾಗಿರುವಂತಹ ಒಂದು ನಟ್ಟಿರುಳ್ಳಲ್ಲಿ ಮಧ್ಯರಾತ್ರಿಯಲ್ಲಿ ಕಪ್ಪಾಗಿರುವಂತಹ ಮೋಡ ಕೂಡ ಬಂದಿದೆ ತುಂತುರು ಮಳೆ ಕೂಡ ಸೂಸ್ತಾ ಇದೆ ಹಾಗೆ ಮಲಗಿಹರು ಮಾತಾಡದೆಯೇ ದೆಸೆ ದೆಸೆಗೆ ದಿಕ್ಕು ದಿಕ್ಕುಗಳಲ್ಲಿ ಮನೆಯ ಸುತ್ತಮುತ್ತಲು ಮನೆಯಲ್ಲಿರುವಂತಹ ಸದಸ್ಯರು ಮನೆಯಲ್ಲಿರುವಂತಹ ಬಂಧುಗಳೆಲ್ಲ ಅಲ್ಲಲ್ಲಿ ಮಲಗಿರ್ತಾರೆ ನೋಡದೆಯೇ ಇದನ್ನು ಯಾವುದನ್ನು ಕೂಡ ಅವರು ನಿದ್ರೆ ನಿದ್ರೆಯಲ್ಲಿ ಗಮನಿಸುವುದಿಲ್ಲ ಆದ್ರೆ ತಾಯಿ ಮಾತ್ರ ಏನ್ ಮಾಡ್ತಾಳೆ ಹಗಲಲ್ಲಿ ಕೂಡ ಮನೆ ಕೆಲಸವನ್ನ ಮಾಡ್ತಾಳೆ ಬಟ್ಟೆ ತೊಳೆಯುವಂಥದ್ದು ಮಾಡ್ತಾಳೆ ಪಾತ್ರೆ ತೊಳೆಯುವಂತದ್ದು ಮಾಡ್ತಾಳೆ ಮನೆಯಲ್ಲಿರುವಂತಹ ಎಲ್ರಿ ಕೂಡ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನ ಸಹಾಯವನ್ನ ಮಾಡುತ್ತಾಳೆ ಆದ್ರೆ ರಾತ್ರಿ ಕೂಡ ಅವಳು ದನಿದಿದ್ರು ಕೂಡ ತಾಯಿ ಏನ್ ಮಾಡ್ತಾಳೆ ತನ್ನ ಮಕ್ಕಳನ್ನ ಮಕ್ಕಳ ಕ್ಷೇಮವನ್ನ ನಿದ್ರೆಗಣ್ಣಿನಲ್ಲಿ ಇದ್ರೂ ಕೂಡ ಆ ಒಂದು ಕ್ಷೇಮದ ಬಗ್ಗೆ ಯೋಚನೆಯನ್ನ ಮಾಡ್ತಾಳೆ ಚಿಂತನೆಯನ್ನ ಮಾಡ್ತಾಳೆ ಮಗುವಿನ ಬಗ್ಗೆ ಚಿಂತಿಸ್ತಾ ಮಲಗಿರ್ತಾಳೆ ಮಗು ಚೆನ್ನಾಗಿ ನಿದ್ರೆ ಮಾಡ್ತಾ ಇದೀಯಾ ಹೊದಿಕೆಯನ್ನ ಚೆನ್ನಾಗಿ ಹಾಕೊಂಡಿದೀಯಾ ಅಂತ ಹೇಳಿ ಪದೇ ಪದೇ ಎದ್ದು ತಾಯಿ ನೋಡ್ತಾ ಇರ್ತಾಳೆ ಅಂತ ಹೇಳುವಂತಹ ಒಂದು ವಿಷಯವನ್ನ ತಿಳ್ಕೊಳ್ಬಹುದು ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ ಆ ಒಂದು ದಿನನಿತ್ಯ ರಾತ್ರಿ ಹಗಲು ಕೆಲಸ ಮಾಡುವಂತಹ ತಾಯಿ ತನ್ನ ಮಗುವಿಗೋಸ್ಕರ ಏನ್ ಮಾಡುತ್ತೆ ತಾನು ನಿದ್ದೆಯಲ್ಲಿ ಇದ್ದಾಗ ಕೂಡ ಏನ್ ಮಾಡುತ್ತೆ ಅರೆ ನಿದ್ರೆಯಿಂದ ಆ ಒಂದು ಪೊರೆಯುವಂತಹ ಕೈ ಮಗುವಿನ ಒಂದು ಏನ್ ಮಾಡುತ್ತೆ ಕ್ಷೇಮವನ್ನ ಸುಖವನ್ನ ಕಾಣುವುದಕ್ಕೋಸ್ಕರ ಮಗುವಿನ ಸುಖವೇ ತನ್ನ ಸುಖ ಅಂತ ಅನ್ಕೊಂಡು ಆ ರಾತ್ರಿ ಕೂಡ ಆ ಒಂದು ಹಿಂದ್ಗಡೆ ಮಗುವಿನ ಜೊತೆಗೆ ಆ ಒಂದು ಕೈ ಅಂದ್ರೆ ತಾಯಿಯು ತನ್ನ ಕೈಯಲ್ಲಿ ಅರ್ಧರ್ಧ ನಿದ್ದೆ ನಿದ್ರೆಯನ್ನ ಮಾಡಿ ಸರಿಯಾಗಿ ನಿದ್ದೆ ಮಾಡಿದೆ ಮಗುವಿನ ಯೋಗಕ್ಷೇಮವನ್ನ ನೋಡುತ್ತಾ ಇರ್ತಾಳೆ ಮಗುವನ್ನ ನಿದ್ರೆಯಲ್ಲಿ ಕೂಡ ಪೊರೆಯುತ್ತಾ ಇರ್ತಾಳೆ ಸರಿಯಾಗಿ ಊಟ ನಿದ್ರೆ ಎಲ್ಲವನ್ನೂ ಕೂಡ ತ್ಯಾಗ ಮಾಡ್ತಾಳೆ ಮಗುವಿಗೋಸ್ಕರ ಎಲ್ಲವನ್ನೂ ಮಾಡುತ್ತಾಳೆ ಇಲ್ಲಿ ನೋಡಿ ದಿಕ್ಕು ದಿಕ್ಕುಗಳಲ್ಲಿ ಮಲಗಿರುವಂತದ್ದು ಮನೆಯಲ್ಲಿ ಯಾವ ರೀತಿ ಈ ರೀತಿ ಎಲ್ಲ ಕಡೆ ಮನೆಯಲ್ಲಿರುವಂತಹವರು ಅಲ್ಲಲ್ಲಿ ಮಲಗಿರ್ತಾರೆ ಆದ್ರೆ ಮನೆಯಲ್ಲಿರುವವರು ತಾಯಿ ಬಿಟ್ಟರೆ ಯಾರು ಕೂಡ ಒಂದು ಮಗುವಿನ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ನಿದ್ರೆಯಲ್ಲಿ ಕೂಡ ತಾಯಿ ಆ ಮಗುವಿನ ಬಗ್ಗೆ ಕಾಳಜಿಯನ್ನ ವಹಿಸ್ತಾಳೆ ಅಂತ ಹೇಳುವಂತದ್ದನ್ನು ತಿಳ್ಕೊಳ್ಬಹುದು ಅವ್ ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ ಮತ್ತೆ ಮತ್ತೆ ತಾಯಿ ಹೊದಿಕೆಯನ್ನು ಹಾಕ್ತಾನೆ ಇರ್ತಾಳೆ ಮತ್ತೆ ಮತ್ತೆ ಅದನ್ನ ಹೊದಿಕೆಯನ್ನು ಒದ್ದ್ಬಿಟ್ಟು ಹೊರಗೆ ಹಾಕ್ತಾ ಇದೆ ಆ ತಾಯಿ ಹೊದ್ದಿರುವಂತಹ ಹೊದಿಕೆಯನ್ನ ಒದೆಯುತ್ತಾ ಏನ್ ಮಾಡುತ್ತೆ ತಾನು ಅದನ್ನ ಹೊದ್ಕೊಳ್ಳೋಕೆ ಇಷ್ಟ ಪಡುವುದಿಲ್ಲ ಮಗು ನಿದ್ರೆಯಲ್ಲಿಯೇ ಅದನ್ನ ಏನ್ ಮಾಡುತ್ತೆ ಅರೆ ನಿದ್ರೆಯಲ್ಲಿಯೇ ಅದನ್ನ ಮತ್ತೆ ಬಿಸಾಕುತ್ತೆ ಒದೆಯುತ್ತೆ ಅಂತ ಹೇಳುವಂತದ್ದನ್ನ ತಿಳ್ಕೊಳದಿರ ಮಕ್ಕಳೇ ಹಾಗೆ ಮುಂದಿನ ಭಾಗದಲ್ಲಿ ಪದಗಳ ಅರ್ಥವನ್ನು ಹಾಗೆಯೇ ಈಗ ಆಗಿರುವಂತಹ ಪ್ರಶ್ನೆಗಳ ಉತ್ತರವನ್ನ ತಿಳ್ಕೊಳ್ಳೋಣ ಕರಿಮುಗಿಲು ಅಂತ ಹೇಳಿದ್ರೆ ಕಪ್ಪಾದ ಮೋಡ ತಾರೆ ಅಂತ ಹೇಳಿದ್ರೆ ನಕ್ಷತ್ರ ದೆಸೆ ದಿಕ್ಕು ನಟ್ಟಿರುಳು ಇರುಳು ಅಥವಾ ಮಧ್ಯರಾತ್ರಿ ಪೊರೆ ಆರೈಕೆ ರಕ್ಷಣೆ ಬಾನು ಆಕಾಶ ಲೆಕ್ಕಿಸದೆ ಗಮನಿಸದೆ ಲೆಕ್ಕಕ್ಕೆ ಪರಿಗಣಿಸದೆ ಸೋನೆ ತುಂತುರು ಮಳೆ ಅಥವಾ ಜಿಡಿ ಮಳೆ ಮನೆಗೆಲಸದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯುವಂಥದ್ದು ಹುಣ್ಣಿಮೆಯ ಕಣ್ಣು ಎಲ್ಲಿ ತೆರೆದಿದೆ ಉತ್ತರ ಹುಣ್ಣಿಮೆಯ ಕಣ್ಣು ನೀರು ತುಂಬಿದ ಕಪ್ಪು ಮೋಡಗಳ ನಡುವೆ ತೆರೆದಿದೆ ಎರಡನೆಯ ಪ್ರಶ್ನೆ ಪುಟ್ಟ ಮಗುವು ತೊಟ್ಟಿಲಲ್ಲಿ ಹೇಗೆ ಮಲಗಿದೆ ಉತ್ತರ ಪುಟ್ಟ ಮಗುವ ತೊಟ್ಟಿಲಲ್ಲಿ ಕಣ್ಣನ್ನು ಅರ್ಧ ಮುಚ್ಚಿ ಮಲಗಿದೆ ಮೂಲೆಯಲ್ಲಿ ಇರುವುದೇನು ಉತ್ತರ ಮೂಲೆಯಲ್ಲಿ ದೀಪವಿದೆ ನಿದ್ದೆ ಎಚ್ಚರಗಳಲ್ಲಿ ಯಾವ ಕೈ ದುಡಿಯುತ್ತಿದೆ ಉತ್ತರ ನಿದ್ದೆ ಎಚ್ಚರಗಳಲ್ಲಿ ಪೊರೆಯುವ ರಕ್ಷಿಸುವ ಕೈ ಅಂದ್ರೆ ತಾಯಿಯ ಕೈ ಇದೆ ಯಾವುದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ ಉತ್ತರ ನಿದ್ದೆ ಎಚ್ಚರಗಳಲ್ಲಿ ಪೊರೆಯುವ ರಕ್ಷಿಸುವ ಕೈ ದುಡಿಯುವುದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೆಯ ಪ್ರಶ್ನೆ ತಾಯಿ ತನ್ನ ಮಗುವಿನ ಆರೈಕೆಯನ್ನು ಹೇಗೆ ಮಾಡುತ್ತಾಳೆ ವಿವರಿಸಿ ಉತ್ತರ ಮಧ್ಯರಾತ್ರಿಯ ವೇಳೆ ತಾಯಿಯ ಪಕ್ಕದಲ್ಲಿ ಮಲಗಿರುವ ಮಗು ಮಲಗಿರುವ ಮಗು ನಿದ್ದೆಗಣ್ಣಿನಲ್ಲಿ ಹೊದಿಕೆಯನ್ನು ಕಿತ್ತೆಸೆಯುತ್ತದೆ ಕಾಲಿನಿಂದ ಒದೆದು ಬರೀ ಮೈಯಲ್ಲಿ ಮಲಗುತ್ತದೆ ಆಗ ತಾಯಿ ತಾನು ನಿದ್ದೆ ಮಾಡುತ್ತಿದ್ದರೂ ತನ್ನ ಕೈಯಿಂದ ಹೊದಿಕೆಯನ್ನು ಮತ್ತೆ ಮತ್ತೆ ಸರಿಪಡಿಸಿ ಮಗುವಿನ ಆರೈಕೆ ಮಾಡುತ್ತಾಳೆ ಕವಿ ಯಾವ ಸಣ್ಣ ಸಂಗತಿಯನ್ನು ಈ ಕವನದಲ್ಲಿ ವಿವರಿಸಿದ್ದಾರೆ ಉತ್ತರ ತಾಯಿಯ ಪಕ್ಕದಲ್ಲಿ ಮಲಗಿರುವ ಮಗು ಮಧ್ಯರಾತ್ರಿ ತನ್ನ ಹೊದಿಕೆಯನ್ನು ಕಿತ್ತಿಸಿದಾಗ ಮತ್ತೆ ಮತ್ತೆ ತಾಯಿ ಕೈ ಮಗುವಿನ ಹೊದಿಕೆಯನ್ನು ಮತ್ತೆ ಮತ್ತೆ ತಾಯಿಯ ಕೈ ಮಗುವಿನ ಹೊದಿಕೆಯನ್ನು ಸರಿಪಡಿಸುವ ಸಣ್ಣ ಸಂಗತಿಯೊಂದನ್ನು ಕವಿ ಸಣ್ಣ ಸಂಗತಿ ಕವನದಲ್ಲಿ ವಿವರಿಸಿದ್ದಾರೆ ಮೂರನೆಯ ಪ್ರಶ್ನೆ ಈ ಕವನದಲ್ಲಿ ಕವಿ ನೀಡಿರುವ ಪ್ರಾಕೃತಿಕ ಘಟನೆಗಳನ್ನು ತಿಳಿಸಿ ಉತ್ತರ ಮಧ್ಯರಾತ್ರಿಯ ಸಮಯದಲ್ಲಿ ಆಕಾಶದಲ್ಲಿ ನೀರು ತುಂಬಿರುವ ಕರಿಮೋಡಗಳ ಮಧ್ಯದಲ್ಲಿ ಹುಣ್ಣಿಮೆಯ ಕಣ್ಣು ತೆರೆದಿರುವಂತೆ ಚಂದ್ರ ಕಾಣುತ್ತಿದ್ದಾನೆ ಆ ಬಾನಿನ ಬೀದಿಗೆ ನಕ್ಷತ್ರಗಳು ಬಂದಿವೆ ಸೋನೆ ಮಳೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ ಎಂದು ಕವಿ ಪ್ರಾಕೃತಿಕ ಘಟನೆಗಳನ್ನು ತಿಳಿಸಿದ್ದಾರೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯದು ತಾರೆ ಬಂದಿವೆ ಬಾನ ಬೀದಿಗೆ ಉತ್ತರ ಉಲ್ಲೇಖ ಈ ವಾಕ್ಯವನ್ನು ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಿರುವ ಇರುವಂತಿಕೆಗೆ ಇರುವಂತಿಗೆ ಕವನ ಸಂಗ್ರಹದಿಂದ ಆಯ್ಕೆ ಮಾಡಲಾದ ಸಣ್ಣ ಸಂಗತಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕವಿ ಮಧ್ಯರಾತ್ರಿಯ ಪ್ರಾಕೃತಿಕ ಘಟನೆಗಳನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಆ ಸಮಯದಲ್ಲಿ ಆಕಾಶದಲ್ಲಿ ನೀರು ತುಂಬಿರುವ ಕರಿಮೋಡೆಗಳ ಮಧ್ಯದಲ್ಲಿ ಹುಣ್ಣಿಮೆಯ ಕಣ್ಣು ತೆರೆದಿರುವಂತೆ ಚಂದ್ರ ಕಾಣುತ್ತಿದ್ದಾನೆ ಆ ಬಾನಿನ ಬೀದಿಗೆ ನಕ್ಷತ್ರಗಳು ಬಂದಿವೆ ಎಂದು ಕವಿ ವರ್ಣಿಸಿದ್ದಾನೆ ಸ್ವಾರಸ್ಯ ಇಲ್ಲಿ ಬಾನನ್ನು ಬೀದಿಗೆ ಹೋಲಿಸಿ ಆ ಬೀದಿಯಲ್ಲಿ ತಾರೆಗಳು ನಡೆದಾಡುತ್ತಿವೆ ಎಂದು ಕವಿ ಕಲ್ಪನೆ ಮಾಡಿ ವರ್ಣಿಸಿರುವುದು ಸ್ವಾರಸ್ಯವಾಗಿದೆ ಎರಡನೆಯದು ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವಳು ಉತ್ತರ ಉಲ್ಲೇಖ ಈ ವಾಕ್ಯವನ್ನು ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಿರುವ ಇರುವಂತಿಗೆ ಕವನ ಸಂಗ್ರಹದಿಂದ ಆಯ್ಕೆ ಮಾಡಲಾದ ಸಣ್ಣ ಸಂಗತಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ತಾಯಿಯ ಪಕ್ಕದಲ್ಲಿ ಮಲಗಿರುವ ಮಗು ಮಧ್ಯರಾತ್ರಿ ತನ್ನ ಹೊದಿಕೆಯನ್ನು ಕಿತ್ತೆಸೆದಾಗ ಮತ್ತೆ ಮತ್ತೆ ತಾಯಿಯ ಕೈ ಮಗುವಿನ ಹೊದಿಕೆಯನ್ನು ಸರಿಪಡಿಸುವ ಬಗೆಯನ್ನು ಈ ಸಂದರ್ಭದಲ್ಲಿ ಕವಿ ವರ್ಣಿಸಿದ್ದಾನೆ ಅಥವಾ ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ನಿದ್ರೆಯಲ್ಲೂ ತನ್ನ ಮಗುವನ್ನು ಕಾಪಾಡುವ ತಾಯಿಯ ವಾತ್ಸಲ್ಯ ಮತ್ತು ಮಾತೃ ಹೃದಯದ ತುಡಿತ ತುಡಿತ ಮಿಡಿತಗಳು ಈ ಮಾತಿನಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತವಾಗಿದೆ ಮೂರನೆಯದು ನಿದ್ದೆ ಎಚ್ಚರಗಳಲ್ಲಿ ಪೊರೆವ ಕೈ ದುಡಿಯುತ್ತಿದೆ ಉತ್ತರ ಉಲ್ಲೇಖ ಈ ವಾಕ್ಯವನ್ನು ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಿರುವ ಇರುವಂತಿಗೆ ಕವನ ಸಂಕ್ರ ಸಂಗ್ರಹದಿಂದ ಆಯ್ಕೆ ಮಾಡಲಾದ ಸಣ್ಣ ಸಂಗತಿ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ತಾಯಿಯು ಹಗಲು ಇರುಳು ಎನ್ನದೆ ತನ್ನ ಮಗುವನ್ನು ರಕ್ಷಿಸುವ ಮತ್ತು ಮಗುವಿಗಾಗಿ ಸದಾ ದುಡಿಯುವ ಬಗೆಯನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ವರ್ಣಿಸಿದ್ದಾರೆ ಸ್ವಾರಸ್ಯ ತಾಯಿಯ ಮಾತೃವಾತ್ಸಲ್ಯ ಮತ್ತು ಅವಳು ಮಗುವಿಗಾಗಿ ಪಡುವ ಶ್ರಮ ಇಲ್ಲಿ ಸ್ವಾರಸ್ಯಕರವಾಗಿದೆ ಕೊಟ್ಟಿರುವ ಪ್ರಶ್ನೆಗೆ ಏಳೆಂಟು ವಾಕ್ಯಗಳಲ್ಲಿ ಉತ್ತರಿಸಿ ಕವಿ ಯಾವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ಘಟನೆಗಳೊಂದಿಗೆ ಹೋಲಿಕೆ ಮಾಡಿದ್ದಾರೆಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಸಣ್ಣ ಸಂಗತಿ ಕವನದಲ್ಲಿ ತಾಯಿಯ ಪಕ್ಕದಲ್ಲಿ ಮಲಗಿರುವ ಮಗು ಮಧ್ಯರಾತ್ರಿಯ ವೇಳೆ ತನ್ನ ಹೊದಿಕೆಯನ್ನು ಕಿತ್ತಿಸಿದಾಗ ತಾಯಿಯ ಕೈ ಮತ್ತೆ ಮತ್ತೆ ಮಗುವಿನ ಹೊದಿಕೆಯನ್ನು ಸರಿಪಡಿಸುವ ಸಣ್ಣ ಸಂಗತಿಯೊಂದನ್ನು ಪ್ರಕೃತಿಯ ನೀರು ತುಂಬಿರುವ ಕರಿಮುಗಿಲ ನಡುವೆ ಹುಣ್ಣಿಮೆಯ ಕಣ್ಣು ತೆರೆದಂತೆ ಚಂದ್ರನಿದ್ದಾನೆ ಬಾನಿನ ಬೀದಿಗೆ ತಾರೆ ಬಂದಿವೆ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ ಎಂದು ಮೊದಲಾದ ಪ್ರಾಕೃತಿಕ ದೊಡ್ಡ ಘಟನೆಗಳೊಂದಿಗೆ ಹೋಲಿಸಿದ ಕವಿ ವರ್ಣಿಸಿದ್ದಾರೆ ಹಗಲಿರುಳೆನ್ನದೇ ಸದಾ ತನ್ನ ಮಗುವಿನ ಆರೈಕೆಗಾಗಿ ದುಡಿಯುವ ತಾಯಿ ಹೃದಯದ ತುಡಿತ ಮಿಡಿತಗಳು ಸಣ್ಣ ಸಂಗತಿ ಕವನದಲ್ಲಿ ಮೂಡಿ ಬಂದಿವೆ ತಾಯಿಯು ತನ್ನ ಮಗುವಿನ ಆರೈಕೆ ಲಾಲನೆ ಪಾಲನೆಗಳಲ್ಲಿಯೇ ತನ್ನೆಲ್ಲ ಸುಖ ಸಂತೋಷಗಳನ್ನು ಕಾಣುತ್ತಾಳೆ ಹಾಗೂ ತನ್ನ ನೋವು ಸಂಕಟಗಳನ್ನು ಮರೆಯುತ್ತಾಳೆ ಎನ್ನುವುದು ಈ ಕವಿತೆಯ ಆಶಯವಾಗಿದೆ ಮಕ್ಕಳೇ ಇವತ್ತಿಗೆ ಈ ಒಂದು ಪದ್ಯ ಭಾಗವನ್ನ ಮುಗಿಸಿದ್ದೀವಿ ನಾಳಿನ ತರಗತಿಗಳಲ್ಲಿ ಇನ್ನಷ್ಟು ಪಾಠಗಳ ಬಗ್ಗೆ ತಿಳ್ಕೊಳ್ಳೋಣ ಧನ್ಯವಾದಗಳು ಜೈ ಸಾಯಿರಾಮ್